ಜೈ ಜವಾನ್ ಜೈ ಕಿಸಾನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಡಿದಂತಹ ಮಾತು, ಮಾಣಿಕ್ಯದಂತಹ ಮಾತು, ಮುತ್ತಿನಂತಹ ಮಾತು, ಸತ್ಯದ ಮಾತು. ನಿಮಗೆ ಒಂದು ದೃಶ್ಯ ತೋರಿಸ್ಬೇಕು. ನಮ್ಮನ್ನ ಆಳುವವರು ಅನ್ನದಾತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಸಾಕ್ಷಿ, ಪುರಾವೆ, ರುಜುವಾತು ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಇಸ್ರೇಲ್ ಅಲ್ಲ, ಇದು ಗಾಜಾಪಟ್ಟಿನೂ ಅಲ್ಲ, ಬೇಡ, ಇದು ಪಾಕಿಸ್ತಾನದ ಗಡಿನಾ? ಇಲ್ಲ, 56 ಇಂಚಿನ ಎದೆ ಚೀನಾದ ಗಡಿಯಲ್ಲೂ ಕೂಡ ಇಂಥದ್ದೊಂದು ತಾಕತ್ತನ್ನ, ದಮ್ಮನ್ನ, ಧೈರ್ಯವನ್ನ ತೋರಿಸಿದೆ ಅನ್ನೋದಕ್ಕಾಗತ್ತಾ? ಅಲ್ಲ. ಅಂದಹಾಗೆ ಇಲ್ಲಿ ಕೆಳಗಡೆ ಓಡಾಡ್ತಿದಾರಲ್ಲ ಇವರೆಲ್ಲ, ಉಗ್ರರಲ್ಲ, ಭಯೋತ್ಪಾದಕರಲ್ಲ, ದರೋಡೆಕೋರಲ್ಲ, ದಗಾಕೋರಲ್ಲ, ವಂಚಕರಲ್ಲ, ಕಳ್ಳರಲ್ಲ, ಕಟುಕರಲ್ಲ, ಕಾಮುಕರಲ್ಲ. ಕೆಟ್ಟ ಪೊಳ್ಳು ಭರವಸೆಗಳನ್ನು ನೀಡಿ ಮೋಸ ಮಾಡುವಂತಹ ದಗಲ್ಬಾಜಿಗಳಲ್ಲ, ಕಚಡಗಳಲ್ಲ ಇವರೆಲ್ಲರೂ ಕೂಡ. ಮೂರು ಹೊತ್ತು ಐದೂ ಬೇಳನ್ನ ಬಾಯಲ್ಲಿ ಇಟ್ಕೊಂಡು ತಿಂತೀವಲ್ಲ ಅನ್ನ, ಆ ಅನ್ನ ಕೊಟ್ಟಂತಹ ಪುಣ್ಯಾತ್ಮರು, ದೇವರು. ಇತ್ತೀಚೆಗೆ ಶ್ರೀಮಾನ್ ನರೇಂದ್ರ ಮೋದಿಯವರು, ನನ್ನ ದೇಶದ ಗೌರವಾನ್ವಿತ ಪ್ರಧಾನಿಗಳು, ಡಿಸೆಂಬರ್ 23, 2023 ವಿಕಸಿತ ಭಾರತ ಸಂಕಲ್ಪ ಯಾತ್ರಾದ ಸಂದರ್ಭದಲ್ಲಿ ಒಂದು ಮಾತನ್ನ ಹಾಡಿದ್ರು. ಎಲ್ಲಾ ರೈತರು ಡ್ರೋನ್ ನೋಡಿ ಅತ್ಯುತ್ಸಾಹಿಗಳಾಗಿದ್ದಾರೆ, ಈ ಡ್ರೋನ್ ನಮ್ಮ ಕೃಷಿ ವ್ಯವಸ್ಥೆಯ ಭವಿಷ್ಯವನ್ನ ಉಜ್ವಲಗೊಳಿಸಲಿದೆ ಅನ್ನೋ ಮಾತನ್ನ ಹಾಡಿದ್ರು. ರೈತರಿಗೊಂದಷ್ಟು ಜನ ಖುಷಿ ಆಗಿತ್ತು, ಓ ನಮ್ಮ ಡ್ರೋನ್ ಮೋದಿ, ಯಾವ ಮೋದಿ, ಡ್ರೋನ್ ಮೋದಿ ನಮ್ಗೇನೋ ಮಾಡ್ತಾರೆ ಅನ್ನುವಂತಹ ಖುಷಿಯಲ್ಲಿದ್ರು. ಆದ್ರೆ ಇವತ್ತು ಅದೇ ಡ್ರೋನ್ ಅನ್ನ ಬಳಸ್ಕೊಂಡು ಈಗಾಗಲೇ ಕಣ್ಣೀರಾಗ್ತಿರುವಂತಹ ರೈತನ ಕಣ್ಣೀರನ್ನ ಮತ್ತಷ್ಟು ಹೆಚ್ಚಿಸೋಕೆ ಅಶ್ರುವಾಯಿ ಸಿಡಿಸ್ತಿದ್ದಾರೆ. ಮಾಡ್ತಿರೋದು ಯಾರು? ಕೇಂದ್ರ ಸರ್ಕಾರ, ಘನವೆತ್ತ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ. ಏನೆಲ್ಲ ಮಾಡ್ತಿದ್ದಾರೆ? ಅನ್ನ ಕೊಡುವಂತಹ ಅನ್ನದಾತನಿಗೆ ನಮ್ಮ ನೀತಿಗೆಟ್ಟ, ನಾಚಿಕೆಗೆಟ್ಟ, ಮಾರಿಕೊಂಡ ಎಲ್ಲವನ್ನೂ ಅಡ ಇಟ್ಟಂತಹ ಮಾಧ್ಯಮಗಳು 1,500 ಟ್ರಾಕ್ಟರ್ಗಳಲ್ಲಿ ದೆಹಲಿಯತ್ತ ದಾಂಗುಡಿ ಇಟ್ಟಂತಹ ಅನ್ನದಾತರ ಕಷ್ಟ ಏನು, ಕಾರ್ಪಣ್ಯ ಏನು, ನೋವೇನು, ಸಂಕಟ ಏನು, ಯಾಕೆ ಕಳಿಸಿದ್ದಾರೆ? ತೋರಿಸುವಂತಹ ಉದಾತ್ತ ಗುಣವನ್ನ ಇಟ್ಕೊಳ್ಳದೆ ತಮ್ಮನ್ನ ತಾವು ಹರಾಜಾಕೊಂಡಿದ್ದಾರೆ, ಅಕ್ಷರಶಃ ಹರಾಜಾಕೊಂಡಿದ್ದಾರೆ. ಒಂದೊಂದೇ ಸಂಗತಿ ನಿಮ್ಗೆ ಹೇಳ್ತೀನಿ. ಏನ್ ಮಾಡ್ತಿದೆ ಕೇಂದ್ರ ಸರ್ಕಾರ ಈ ಅನ್ನದಾತರಿಗೆ, ಈ ಪುಣ್ಯಾತ್ಮರಿಗೆ, ಅನ್ನ ಕೊಡುವಂತಹ ದೇವರುಗಳಿಗೆ? ಫೆಬ್ರವರಿ 13 ರಿಂದ ಮಾರ್ಚ್ 12 ರ ತನಕ 144 ಸೆಕ್ಷನ್ ಅನ್ನ ಜಾರಿ ಮಾಡಿದೆ. ನಿಷೇಧಾಜ್ಞೆ ಹೊರಡಿಸೋದಕ್ಕೆ ಇದೇನು ಕಟುಕರ ಕಚಡಗಳ ಒಂದು ದೊಡ್ಡ ದಂಗೆನಾ? ಅಲ್ಲ, ರಾಜಧಾನಿಯೇ ದೆಹಲಿಯನ್ನ ಅಷ್ಟ ದಿಗ್ಬಂಧನಗೊಳಿಸಿದ್ದಾರೆ. ಯಾವ ಮೂಲೆಯಿಂದಲೂ ಯಾರು ಬರಬಾರದು. 15 ಲಕ್ಷಕ್ಕೂ ಮಿಗಿಲಾದಂತಹ ರೈತರ ಮಹಾಸೇನೆ, ಹಸಿರು ಸೇನೆ ಅಲ್ಲಿ ಸೇರ್ತಿದೆ ಅಂದ್ರೆ 1,000 ಪ್ಯಾರಾಮಿಲಿಟರಿಗಳನ್ನ ಅಲ್ಲಿ ಇಳಿಸ್ಕೊಂಡಿದೆ, ಪೊಲೀಸರನ್ನ ಬಳಸ್ಕೊಂಡಿದೆ ಕೇಂದ್ರ ಸರ್ಕಾರ. ಅನ್ನ ನೀಡೋಕೆ ರೈತ ಭೂತಾಯಿಯ ಎದೆಯ ಮೇಲೆ, ಭತ್ತ ಪೈರು ನಾಟಿ ಮಾಡುವಂತಹ ರೈತ ಒಂದ್ ಕಡೆ ಆದ್ರೆ ಇಂತಹ ಅನ್ನದಾತರು ಬಂದ್ರೆ ಏನು ಭಯ ಆಗತ್ತೆ ಅನ್ನೋ ಕಾರಣಕ್ಕೆ ಬೀದಿ ಬೀದಿಲಿ ಮಳೆ ಹೊಡೆಸುವಂತಹ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ. ಅವತ್ತು ಏಸು ಪ್ರಭುವಿಗೆ ಮಳೆ ಹೊಡೆದಂತಹ ಆ ಕಟುಕರಿಗೂ, ಇವತ್ತು ಏಸು ಪ್ರಭುವಿನಂತಹ ಅನ್ನದಾತರಿಗೆ, ಅವರು ಬರೋ ದಾರಿಗೆ ಮಳೆ ಹೊಡೆದಂತಹ ಕಟುಕ ಸರ್ಕಾರಕ್ಕೂ ವ್ಯತ್ಯಾಸ ಇಲ್ಲ. ರಸ್ತೆ ಇದ್ದಕ್ಕೂ ಸರ್ಪಗಾವಲನ್ನ ಇಟ್ಟಿದ್ದಾರೆ. ಫಲವನ್ನು ಬಯಸದೆ, ಅತಿ ಸುಖ ಕೆಳಸದೆ, ದುಡಿವನು ಗೌರವ ಕಾಸಿಸದೆ ಅನ್ನುವಂತಹ ಒಂದು ಮಾತನ್ನ ರಾಷ್ಟ್ರಕವಿ ಕುವೆಂಪು ಅನ್ನದಾತನ ಬಗ್ಗೆ ಹೇಳಿದಾರಲ್ಲ, ಅಂತಹ ಅನ್ನದಾತನನ್ನ ಎಲ್ಲಿ ಸಿಕ್ಕರಲ್ಲಿ ಹೊಡಿಲಿಕ್ಕೆ ಲಾಠಿಗಳನ್ನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅರೆಸೇನಾ ಪಡೆಯನ್ನ ಕರೆಸಿ ನಿಲ್ಲಿಸ್ಬಿಡಿದೆ. ಸುಮಾರು 30,000 ಅಶ್ರುವಾಯು ಶೆಲ್ಸ್ ಬಳಸೋದಕ್ಕೆ ದೆಹಲಿಗೆ ಆದೇಶವನ್ನ ಹೊರಡಿಸಿದೆ ದೆಹಲಿ ಪೊಲೀಸರಿಗೆ. ದೇಶದಲ್ಲಿ ಎಷ್ಟು ಜನ ರೈತಾಪಿ ಕುಟುಂಬಗಳಿದ್ದಾವೆ, ರೈತರಿದ್ದಾರೆ,
140 crore ಭಾರತದ ಜನಸಂಖ್ಯೆ ಇದ್ರೆ ಅದರಲ್ಲಿ ಸುಮಾರು 90 crore ಜನ ಅನ್ನದಾತರು. ಆ 90 crore ಜನ ನಮಗೆ ಬೇಕಾಗಿಲ್ಲ, ಅವರು ನನ್ನ ಕಾಲ ಕಸಕ್ಕೆ ಸಮ ಅಂತ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, 56 inch ಎದೆಯ ಮಹಾನ್ ಮೋದಿಯವರ ಸರ್ಕಾರ ಅಂತಿದೆ ಅಂದ್ರೆ 90 crore ಜನ ನಾಳೆ ಅವರ ಸರ್ಕಾರದ ವಿರುದ್ಧ, ಅವರ ಪಕ್ಷದ ವಿರುದ್ಧ ಎದ್ದು ನಿಂತರೆ ಏನಾಗಬಹುದು? ಯಾಕೆ ಇಂಥದ್ದೊಂದು ಹೋರಾಟ ನಡೀತಿದೆ? ಡ್ರೋನ್ ಕೊಟ್ಟು ನಿಮ್ಗೆಲ್ಲ ಉದ್ಧಾರ ಮಾಡ್ತೀನಿ ಅಂದಂತಹ ಮೋದಿಯವರು ಇವತ್ತು ಡ್ರೋನ್ ಮೂಲಕವೇ ಕಣ್ಣೀರಾಕ್ತಿರೋ ರೈತರನ್ನ ಮತ್ತಷ್ಟು ಕಣ್ಣೀರಾಕ್ಸ್ತಿದ್ದಾರೆ ಅಂದ್ರೆ ಯಾಕೆ ಹೋರಾಟ ಏನಾಗ್ತಿದೆ? ರಾಜಕೀಯೇತರವಾಗಿ ಸಂಘಟನೆಯಾದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸಂಘಟನೆಗಳು ಡೆಲ್ಲಿ ಚಲೋವನ್ನ, ಆ ಹೋರಾಟವನ್ನ ಶುರು ಮಾಡಿ 3 ದಿನ ಆಗಿದೆ. ಫೆಬ್ರವರಿ 13 ಶುರುವಾಗಿದೆ, ಇವತ್ತು 15. ಕೇಂದ್ರ ಸರ್ಕಾರ ರೈತ ಸಂಘಟನೆಗಳ ನಡುವಣ ಮಾತುಕತೆ ತಾರ್ಕಿಕ ಅಂತ್ಯ ಕಾಣದ ಕಾರಣಕ್ಕೋಸ್ಕರ ಈ ಹೋರಾಟ ನಡೀತಿದೆ. ಅರೆ, ಚೀನಾ ಜೊತೆಲಿ ಗಡಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತ ಬಂದಿಲ್ಲ ಅವರು. ಈ ದೇಶದೊಳಗಿನ ಪ್ರಜೆಗಳು, ಈ ದೇಶದ ಬೆನ್ನೆಲುಬು, ಈ ದೇಶದ ಅರ್ಥವ್ಯವಸ್ಥೆಯ ಮೂಲ ಆಧಾರ ಸ್ತಂಭ ಈ ದೇವರುಗಳು. ಅನ್ನದಾತರನ್ನ, ರೈತರನ್ನ ನಾವು ದೇವರು ಅಂದ್ರೆ ತಪ್ಪಾಗೋದಿಲ್ಲ, ಅವರು ದೇವರುಗಳು, ಅನ್ನ ಕೊಡುವ ದೇವರುಗಳು. ಅವ್ರು ಕೇಳ್ತಿರುವಂತದ್ದು 6 ಬೇಡಿಕೆಗಳು. ಏನ್ ಬೇಡಿಕೆ? ಕನಿಷ್ಠ ಬೇಡಿಕೆಗಳೇನು? ಕನಿಷ್ಠ ಬೆಂಬಲ ಬೆಲೆ, ಕೃಷಿಕರಿಂದ ಸರ್ಕಾರ ಫಸಲನ್ನ ಖರೀದಿಸಲು ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು ಅನ್ನೋದು ಕೃಷಿಕರ ಆಗ್ರಹ. ತಮ್ಮ ಉತ್ಪನ್ನಕ್ಕೆ ನಿರ್ದಿಷ್ಟ ಆದಾಯ ಖಚಿತವಾಗಬೇಕು, ಈ ಮೂಲಕ ನಮಗೆ ಸುರಕ್ಷತೆ ಒದಗಿಸಬೇಕು ಅನ್ನೋದು ರೈತರ ಪ್ರಮುಖ ಬೇಡಿಕೆ. ಜೊತೆಯಲ್ಲೇ ಕನಿಷ್ಠ ಬೆಂಬಲ ಬೆಲೆ ಉತ್ತಮವಾಗಿರಬೇಕು, ಮಾರುಕಟ್ಟೆಯ ಏರಿಳಿತಗಳಿಗೆ ಹೊರತಾಗಿರಬೇಕು ಅನ್ನೋದು ಕೃಷಿಕರ ಆಗ್ರಹ. ಈ ಬೇಡಿಕೆ ಈಡೇರಿಸೋದಾಗಿ ಸರ್ಕಾರ ಭರವಸೆ ನೀಡಿದ್ದ ಹಿನ್ನೆಲೆಯಲ್ಲಿ 2020 ಆರಂಭಿಸಿದ ಪ್ರತಿಭಟನೆಯನ್ನ ಕೃಷಿಕರು ವಾಪಸ್ ಪಡೆದಿದ್ರು. 3 ಅಲ್ಲ 4 ವರ್ಷ ಮುಗಿತಾ ಬಂದಿದೆ, ಆ ಭರವಸೆ ಈಡೇರಿಸೋಕ್ ಆಗಿಲ್ಲ ಅಂದ್ರೆ ಅನ್ನದಾತರ ಪರವಾಗಿ ಯಾಕೆ ಮಾತಾಡಬೇಕು? ನಿಜಕ್ಕೂ ಸ್ವಾಭಿಮಾನಿಗಳಾದಂತಹ 90 crore ರೈತಾಪಿ ಕುಟುಂಬಗಳು ಮೋದಿಯವರ ವಿರುದ್ಧ ಎದ್ದು ನಿಂತ್ರೆ ಬಿಜೆಪಿ ಸ್ಥಿತಿ ಏನಾಗಬಹುದು? ದೇಶದಲ್ಲಿ, ರಾಜ್ಯದಲ್ಲಿ, ಎಲ್ಲಾ ಕಡೆ. 2ನೇ ಬೇಡಿಕೆ, ಲಖೀಂಪುರ್ ಖೇರಿಯಲ್ಲಿ ಹತ್ಯೆಗೀಡಾದ ಕೃಷಿಕರಿಗೆ ಪರಿಹಾರ. ಇದೇ ಬಿಜೆಪಿಯ ಕೇಂದ್ರದ ಮಹಾನ್ ನಾಯಕನ ಮಗನೊಬ್ಬ ಪ್ರತಿಭಟನೆ ಮಾಡ್ತಿದ್ದ ರೈತರ ಮೇಲೆ ಕಾರತ್ತಸ್ತಾನೆ, ಏ ಇವ್ರ್ಯಾರ್ರಿ, ನಮ್ಗೇನ್ ಮಾಡ್ತಾರೆ ಇವರು, ಪುಡುಗೋಸಿ ಅನ್ನೋ ರೀತಿಯಲ್ಲಿ. ಅಂತಹ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ಬಿಜೆಪಿ ನಾಯಕನ ಪುತ್ರನ ವಾಹನ ಹರಿದಿತ್ತು. ಈ ಘಟನೆಯಲ್ಲಿ ಪ್ರತಿಭಟನಾ ನಿರತ 4 ರೈತರು ಸಾವನ್ನಪ್ಪಿದ್ರು. ಅಕ್ಟೋಬರ್ 3, 2021 ನಡೆದ ಈ ಘಟನೆ ಬೆನ್ನಲ್ಲೇ ಹಿಂಸಾಚಾರ ಕೂಡ ಸಂಭವಿಸಿತ್ತು. ಈ ದುರಂತದಲ್ಲಿ ಮೃತ ರೈತರಿಗೆ ಪರಿಹಾರ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. 3ನೇ ಬೇಡಿಕೆ, 2020-2021 13 ತಿಂಗಳ ಕಾಲ ಪ್ರತಿಭಟನೆ ನಡೆಸಿದ ರೈತರ ಮೇಲೆ ಹಲವು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈ ಪ್ರಕರಣಗಳನ್ನ ವಾಪಸ್ ಪಡೆಯುವಂತೆ ಕೃಷಿಕರು ಆಗ್ರಹಿಸಿದ್ದಾರೆ. ಯಾರೋ ಮಸೀದಿ ಕಲ್ಲೊಡಿಯೋನು, ಚರ್ಚ್ ಕಲ್ಲೊಡಿಯೋನು ಅಂತವ್ರನ್ನೆಲ್ಲ ಅವರವರ ಸರ್ಕಾರಗಳು ಬಂದಾಗ ಎಲ್ಲ ಪ್ರಕರಣಗಳು ಖುಲಾಸೆ ಮಾಡುವಂತಹ ಆಯಾಯ ಪಕ್ಷಗಳು, ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಅನ್ನ ಕೊಡುವಂತಹ ದೇವ್ರ ಮೇಲೆ ಕೇಸ್ ಹಾಕದ್ಮೇಲೆ ಅಂತವನ್ನು ಕ್ಲಿಯರ್ ಮಾಡ್ಬೇಕಲ್ವಾ? 4ನೇ ಬೇಡಿಕೆ, ಅಭಿವೃದ್ಧಿ ಕಾರ್ಯಗಳಿಗಾಗಿ ಭೂಸ್ವಾಧೀನ ಮಾಡಿಕೊಂಡಿರುವ ವಿವಿಧ ಪ್ರಾಧಿಕಾರಗಳು ಸೂಕ್ತ ಪರಿಹಾರ ನೀಡಬೇಕು ಎಂದು ಕೃಷಿಕರು ಆಗ್ರಹಿಸಿದ್ದಾರೆ. ಅಭಿವೃದ್ಧಿ ಮಾಡಲಾದ ಸೈಟ್ಗಳಲ್ಲಿ 10% ಸೈಟ್ಗಳನ್ನ ಭೂಮಿ ಕಳೆದುಕೊಂಡವರ ಕುಟುಂಬಕ್ಕೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭೂಸ್ವಾಧೀನದ ವೇಳೆ ಈಗ ನೀಡಲಾಗುತ್ತಿರುವ ಪರಿಹಾರ ಅತ್ಯಲ್ಪ ಅನ್ನೋದು ರೈತರ ವಾದ. ಕಡಿಮೆ ಬೆಲೆಗೆ ಭೂಮಿ ಸ್ವಾಧೀನ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಕೃಷಿಕರು ಆರ್ಥಿಕ ನಷ್ಟ ಅನುಭವಿಸಿದ್ದು, ಈ ನಷ್ಟ ಭರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. 5ನೇ ಬೇಡಿಕೆ, ಭಾರತ ದೇಶವು ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಹೊರಗೆ ಬರಬೇಕು ಅನ್ನೋದು ರೈತರ ಆಗ್ರಹ. ಅಷ್ಟೇ ಅಲ್ಲ, ಈವರೆಗೆ ವಿಶ್ವ ವ್ಯಾಪಾರ ಸಂಸ್ಥೆ ಜೊತೆ ಮಾಡಿಕೊಂಡಿರುವ ಎಲ್ಲ ಒಪ್ಪಂದಗಳನ್ನ ರದ್ದುಪಡಿಸಿ ಅನ್ನುವಂಥದ್ದು ಕೃಷಿಕರ ಆಗ್ರಹ. ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಮೋದಿಯವರು ಆತ್ಮನಿರ್ಭರ ಕೃಷಿಕರ ಪರವಾಗಿ ಯಾಕೆ ನಿಲ್ಲೋದಿಲ್ಲ? 6ನೆಯದ್ದು ಬೇಡಿಕೆ, 2020-2021 ನಡುವೆ ಕೃಷಿಕರು ನಡೆಸಿದ ಹೋರಾಟದ ವೇಳೆ ಜೀವ ಕಳೆದುಕೊಂಡ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು
ರೈತರು ಆಗ್ರಹಿಸಿದ್ದಾರೆ. ಜೊತೆಗೆ ಮೃತ ರೈತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅನ್ನುವಂಥದ್ದು ಕೂಡ ಆಗ್ರಹವಾಗಿದೆ. ಕೈ ಎತ್ತಿ ಮುಗಿಬೇಕು ಅನ್ನ ಕೊಡುವಂತಹ ದೇವರಿಗೆ, ಅಂತಹ ದೇವರಿಗೆ ಸುಮಾರು 90 ಕೋಟಿ ರೈತರಿಗೆ ನಾವು ನ್ಯಾಯ ಕೊಡ್ಸೋಕ್ ಆಗ್ತಿಲ್ಲ ಅಂದ್ರೆ ಮಾಧ್ಯಮಗಳು ಯಾವ ಪುರುಷಾರ್ಥಕ್ಕೆ ಬೋರ್ಡ್ ಹಾಕೊಂಡು ಬೇಜಾನ್ ಟ್ಯಾಗ್ಲೈನ್ ಗಳನ್ನ ಇಟ್ಕೋಬೇಕು? ಘನವೆತ್ತ ಸರ್ಕಾರಗಳು ಯಾವ ಪುರುಷಾರ್ಥಕ್ಕೆ ಸಂವಿಧಾನ ದತ್ತವಾದಂತಹ ಅಧಿಕಾರವನ್ನ ಸ್ವೀಕರಿಸ್ತಾ ನ್ಯಾಯ ಕೊಡ್ಸೋಕಾಗದೆ ಆಳ್ವಿಕೆ ನಡೆಸಬೇಕು? ಅದು ಯಾವುದೇ ಪಕ್ಷ ಇರಲಿ, ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಇದೆ, ಬಿಜೆಪಿ ವಿಚಾರ ಮಾತಾಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ವಿಚಾರ ಮಾತಾಡೋಣ. ಅನ್ನ ಕೊಡೋ ರೈತನಿಗೆ ನಾವು ಅನ್ಯಾಯ ಮಾಡ್ತಿದೀವಿ ಅಂದ್ರೆ ಉದ್ಧಾರ ಆಗ್ತೀವ? ಅಂತಹ ಸರ್ಕಾರಗಳು ಉದ್ಧಾರ ಆಗ್ತಾವ? ಅಂತಹ ಪಕ್ಷಗಳು ಉಳಿತಾವಾ?